ನಮ್ಮ ಎಲ್ಲ ರೇಷ್ಮೆ ಕೃಷಿ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಫಸ್ಟ್ ಡ್ರೋನ್ ಮುಖಾಂತರ ಶೂಟ್ ಮಾಡಿದ್ದು ನಮ್ಮ ಹೊಲ ರೇಷ್ಮೆ ಹೊಲ ನೋಡ್ಕೊಂಬರ್ರಿ. ಫಸ್ಟ್ನೇಕ ಎಲ್ಲರೂ ಈ ನಮ್ಮ ವಿಡಿಯೋ ನೋಡ್ಕೊಂಬರ್ರಿ, ಆಮ್ಯಾಗ ನಿಮ್ಗೆ ಹೇಳ್ತೀನಿ. Take you home with me. ನೋಡಿ ರೈತರೆ, ನಾವು ನಾಲ್ಕು ಮೂಲಿಗೆ ಈ ಥರ ಪೇರು ಗಿಡ ಹಚ್ಚಿವಿ ಹೊಲದಾಗ. ಇದರಿಂದನೂ ಒಳ್ಳೆ ಆದಾಯ ಸಿಗ್ತಾ ಇದೆ. ಪೇರು ಗಿಡ ಹಚ್ಚೋದ್ರಿಂದನೂ ಒಂದು ಒಳ್ಳೆ ಲಾಭ ಐತಿ. ಈ ಗಿಡದಂದು ಒಂದೊಂದು ಹಂಗೆ ಹಿಡ್ದು ಕಟ್ಟಿವಿ. ಈ ಟೈಪ್ ಇದ ಸರ ಕಟ್ಟಿವಿ. ಇದು ಟಾಲ್ ಇದು ಚಂದ ಬಂದೈತಿ. ಹನ್ನೊಂದು ಸಾಲ ಒಂದು 100 ಲಿಂಕ್ಸ್ ಮೇದಿತ್ತು, ಅದು 75,000 ರೂಪಾಯಿ ಆಗಿತ್ತು. ಈಗ ಇದನ್ನು ಕಟ್ಟಿವಿ ಈಗ ಚಾಕ್ ಫಸ್ಟ್. ಆಮ್ಯಾಗ ಈ ಬೆಳೆ ಹೆಂಗೆ ಬರ್ತೈತೆ ನೋಡಬೇಕು. ಈಗ ಇದರೊಳಗಿನ ಕಸ ಅದು ಎಲ್ಲ ತೆಗೆದು ಹೆಂಡಿ ಗೊಬ್ಬರ ಹಾಕಬೇಕಾಗೈತಿ. ಅದಕ್ಕೆ ಇದನ್ನು ಹಸನ್ ಮಾಡಕತ್ತೀವಿ. ಈಗ ನೀವು ನೋಡ್ತಿಲ್ಲ ರೈತರೆ, ಈ ಥರ ಇದು ನಾವು ಕಟ್ಟಿದ್ದು ಯಾವ ಥರ ಚಿಗಿತಿದೆ ಅಂದರೆ, ಈಗ ನೋಡಿ ಇಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕಟ್ಟಿದ್ದು ಯಾವ ಥರ ಚಿಗಿತಿದೆ ನೋಡಿ ರೈತರೆ. ಇಲ್ಲಿ ಇಲ್ಲಿ ಏನಂದ್ರೆ 10 ಫೂಟ್ ಐತಲ್ಲ ರೇಷ್ಮೆ, 10 ಫೂಟಿನೊಳಗೆ ನಾವು ಏನು ಮಾಡಿದ್ವಿ ಅಂದರೆ ಕಾಯಿಪಲ್ಲೆ ಹಾಕೊಂಡಿವಿ. ಅಂದರೆ ಮೆಂತೆ ಹಿಂಗೆ ಕೋತಂಬರಿ ಇಂಥವೆಲ್ಲ ಕಾಯಿಪಲ್ಲೆ ಬೆಳೀತಾ ಇದೆ ಇದರೊಳಗೆ ನೋಡಿ. ಈ ಥರನೂ ಮಾಡ್ಬೋದು ಅಂದರೆ, ಈಗ 10 ಫೂಟ್ ಖಾಲಿ ಇರ್ತೈತಲ್ಲ, ಇದ್ರಾಗ ಮೆಂತೆ ಹಾಕಿವಿ ನಾವು. ಇದು ಯಾವ ಥರ ಇದ್ದಿದೆ ನೋಡ್ರಿ ನೋಡಿರಿ ರೈತರ. ಈಗೆಲ್ಲ ಸ್ವಚ್ಛ ಮಾಡತ್ತೀವಲ್ಲ ರೇಷ್ಮೆ ಬಡ್ಡಿಗೆ, ಏನು ಯಾವುದು ಹೊಲಸಿರಬಾರ್ದು. ಕಸವನ್ನೆಲ್ಲ ಆಗಾಗ ತಕೋತಾ ಇರಬೇಕು ನೋಡ್ರಿ. ಇಲ್ಲಿ ನಾವೆಲ್ಲ ನೋಡಾತಿರಲ್ಲ, ಈ ಥರ ಬೆಳೀತೈತಿ ನೋಡಿ. ಎರಡು ಗಿಡ ಕಟ್ಟುವುದರಿಂದ ಈ ಥರ ಬೆಳೀತೈತಿ. ಹಿಂಗೆ ಕಟ್ಟುವುದರಿಂದ ಏನೈತಿ, ಒಂದು ಗಿಡಕ್ಕೆ ಒಂದು ಲಿಂಗ್ಸ್ ಹುಳ ಮೇಯ್ತಾವೆ ರೈತರು. ಅಂದರೆ ಏನಾಗಬೇಕಂದ್ರೆ, ಮೊದಲ ಗಿಡದ ಬಡ್ಯಾಗ ಸ್ವಚ್ಛ ಇರಬೇಕಲ್ಲ, ಒಟ್ಟ ಕಸ ಆಗದನ್ನು ನೋಡ್ಕೋಬೇಕು ರೇಷ್ಮೆ ಗಿಡದ ಬಡ್ಯಾಗ. ಹೊಳ್ಳಿ ಏನೈತಿ, ಯಾವುದೇ ಸರ್ಕಾರಿ ಗೊಬ್ಬರವನ್ನು ಹಾಕಕ್ಕೆ ಹೋಗ್ಬಾರ್ದು. ಈಗ ಯಾವ DAP ಯೂರಿಯಾ ಬರ್ತಾವಲ್ಲ ಇಂಥವೇನು ಹಾಕಕ್ಕೆ ಹೋಗ್ಬಾರ್ದು. ನೀವು ಹಾಕಿದ್ರು ತಾಪಲ್ ಚಲೋ ಬರ್ತೈತ್ರೆ, ಆದರೆ ಏನೈತಿ ಹುಳ ಹತ್ತಿತ್ತಂದ್ರೆ ಹುಳ ಸಾಯ್ತೈತಿ. ಆದರೆ ನಿಮ್ಗೆ ಅದು ಗೊತ್ತಾಗಂಗಿಲ್ಲ, ಬರೀ ನೀವು ಏನು ಮಾಡ್ತೀರಿ ತಾಪಲವನ್ನು ಚಲೋ ಬರ್ತದೆ ಅಂತೇಳಿ ಅಷ್ಟೇ ತೊಗೊಂಡು ಬರ್ತೀರಿ. ಅದಕ್ಕೆ ಯಾವುದೇ ಸರ್ಕಾರಿ ಗೊಬ್ಬರವನ್ನು ಹಾಕ್ಬಾರ್ದು. ಈಗ ಏನು ಯೂರಿಯಾ ಅಂಥವೇನು ಹಾಕ್ಬಾರ್ದು. ಏನಿದ್ರು ಒಟ್ಟು ಹೆಂಡಿ ಗೊಬ್ಬರ ಹಾಕ್ಬೇಕು. ಹೆಂಡಿ ಗೊಬ್ಬರ ಹಾಕೋದ್ರಿಂದ ತಪ್ಪಲೂ ಚಲೋ ಬರ್ತೈತಿ, ಅದನ್ನ ಹುಳಕ್ಕೂ ಹುಳಕ್ಕೆ ಯಾವ ಗೂಡಕ್ಕೆ ಯಾವುದೇ ಎಫೆಕ್ಟ್ನೂ ಆಗೋಂಗಿಲ್ಲ, ಚಲೋ ತಂಗ ರಿಸಲ್ಟ್ನೂ ಬರತ್ತಿ, ಚಲೋ ಗೂಡನ್ನು ಕಟ್ತಾವೆ. ನಾವು ಈ ಥರ ಮಾಡೀವಿ, ಏನೋ ಒಂದು ನಮ್ಗೆ ಚಲೋ ರಿಸಲ್ಟ್ ಬಂದೈತಿ. ನೀವು ಟ್ರೈ ಮಾಡಿರಿ ಅಂದರೆ ನಾನು ಎಲ್ಲ ನಮಗೆಲ್ಲ ತಿಳಿದೈತೆ ಅಂತೇಳಿ ನಾನು ಹೇಳಾಗ್ತಿಲ್ಲ. ನಿಮಗೆ ಗೊತ್ತಲ್ಲ ನಮ್ಗೆ ಹೇಳ್ರಿ, ನಮಗೆ ಗೊತ್ತಲ್ಲ ನಿಮಗೂ ಹೇಳ್ತಿರ್ತೀವಿ. ಕಮೆಂಟ್ ಬಾಕ್ಸ್ನಾಗ ಎಲ್ಲ ಮೆಸೇಜ್ ಹಾಕ್ರಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮ ಎಲ್ಲ ರೇಷ್ಮೆ ಕೃಷಿ ಬಾಂಧವರಿಗೆ ಧನ್ಯವಾದಗಳು. Thank you.